ಹೇಳಿದ್ನಲ್ಲ ನಿಮಗೆ ಲೈಕ್ ಸ್ಟೇ ಮಾಡಬೇಕು ಅಂದರೆ ಈಗ ಡಾರ್ಮಿಟರಿಗಳಲ್ಲಿ ಸ್ಟೇ ಮಾಡಿ ಟ್ರಾವೆಲ್ ಮಾಡಬೇಕು ಅಂದರೆ 400 rupees ಒಂದು ಬೈಕ್ ಸಿಕ್ಬಿಡುತ್ತೆ ಲೈಕ್ ಆ್ಯಕ್ಟಿವ್ ಏನಾದರೂ ಒಂದು ಸುತ್ತಾಡೋದಕ್ಕೆ ಸೂಪರಾಗಿ ಸುತ್ತಾಡ್ಬೋದು. ಗಾಡಿ ರೆಂಟಲ್ ತಗೊಂಡಿದ್ದ ತಕ್ಷಣ ನೀವು ಬಂದು ಒಂದು ಪ್ರೂಫ್ ಆಗಿ ಎಲ್ಲದು ಸುತ್ತಾನು ಒಂದು ವಿಡಿಯೋ ತಗೊಂಡು ಇಟ್ಕೊಳ್ಳಿ. ಒಂದೊಂದು ಬೆಡ್ ಕೊಡ್ತಾರೆ ಅಷ್ಟೇ ನಮಗೆ, ಮೇಲೆ ಕೆಳಗಡೆ ಈ ಥರ ಬೆಡ್ಸ್ ಕೊಡ್ತಾರೆ ಅಷ್ಟೇ. ಲೈಫಲ್ಲಿ ಫಸ್ಟ್ ಟೈಮು ಗೋವಾ ಹೋಗ್ತೀನಿ, ಬಲ್ಗಾಲಿ ಟು ಗೋವಾ, ವೇರ್ ಇನ್ ಗೋವಾ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ನಾನು ಲೈಫಲ್ಲಿ ಫಸ್ಟ್ ಟೈಮ್ ಒಂದು 15-20 ಸಲ ಹುಡುಗರ ಜೊತೆ ಎಲ್ಲ ಪ್ಲ್ಯಾನ್ ಮಾಡಿ ಕ್ಯಾನ್ಸಲ್ ಆಗ್ತಿದ್ದಿದ್ದ ಒಂದು ಪ್ಲೇಸ್ ಗೋವಾಗೆ ಹೋಗ್ತಾ ಇದ್ದೀನಿ. ಇದುವರೆಗೂ ನಾನು ಮಾಡಿರೋ ಸೀರಿಯಸ್ಸಾಗಿ ಎಷ್ಟೊಂದು ಪ್ಲ್ಯಾನ್ಸ್ ಮಾಡಿದ್ದೀನಿ, ಮೇಜರಾಗಿ ಸಕ್ಸಸ್ ಆಗಿದೆ. ಎಲ್ಲ ಪ್ಲೇಸ್ ಹೋಗಿ ನಾನು ಒಂದು ಪ್ಲೇಸ್ ಆದರೂ ಆ ಜಾಗಕ್ಕೆ ಹೋಗ್ತೀನಿ. ಬಟ್ ಗೋವಾಗಂತೂ ಒಂದು 1000 ಸಲ ಪ್ಲ್ಯಾನ್ ಮಾಡಿದ್ದೀವಿ ನಾವು ನಮ್ಮ ಹುಡುಗರು ಕಾಲೇಜ್ ಟೈಮಿಂದನೂ, ಒಂದು ಸಲನೂ ಬಂದಿಲ್ಲ. ಸೊ ಫಸ್ಟ್ ಟೈಮ್ ಗೋವಾಗೆ ಬಂದಿದ್ದೀವಿ. ಹಿಂಗೆ ಹಿಂದೆಗಡೆ ರೈಲ್ವೆ ಸ್ಟೇಷನ್ ಇದೆ, ಭಯ್ಯ ಒಂದು 10 ಸಲ ಬಂದೋದಂತೆ. ಭಯ್ಯ ಲೆವೆಲ್ಲು, ನಾವು ಸಿಂಗಲ್ಸು ಯಾಕೆ ಬರೋಣ ಗೋವಾಗೆ? ಈಗಲೂ ಹುಡುಗರ ಜೊತೆ ಬಂದಿದ್ದೀವಿ ಗೋವಾಗೆ, ಯಾವ ಖುಷಿಗೆ? ನಾನು ಯಾರ ಜೊತೆ ಬಂದಿನಿ ಅದೇ ಹೇಳ್ತಿರೋದು. ನೀನು ಯಾರ್ಯಾರ ಜೊತೆ ಬಂದಿದ್ಯೋ ನನಗೇನು ಗೊತ್ತು. ಅಯ್ಯೋ ದೇವ್ರೆ, ಫಸ್ಟ್ ಟೈಮ್ ಗೋವಾಗೆ ಬಂದಿದ್ದೀನಿ. ವೈಬ್ ಒಂಥರ ಕಂಪ್ಲೀಟ್ ಆಗಿ ಲೈಕ್ ಈ ವೆಸ್ಟರ್ನ್ ಘಾಟ್ಸು ಹಳ್ಳಿ ಕಡೆ ಲೈಕ್ ಆ ಥರ ಇದೆ. ಸೌತ್ ಗೋವಾಲ್ ಇದ್ದೀವಲ್ಲ, ಇನ್ನು ಅಷ್ಟೊಂದು ಡೆವಲಪ್ ಎಲ್ಲ ಆಗಿಲ್ಲ ಇನ್ನು. ಸೊ ಈಗ ಒಂದು ಡಾರ್ಮೆಟ್ರಿನ ಹುಡುಕ್ತಾ ಇದ್ದೀವಿ ಸ್ಟೇ ಆಗೋದಕ್ಕೆ. ಸೊ ಸ್ಟೇ ಆಗಬೇಕು ಅಂದರೆ ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ದೂದ್ ಸಾಗರ್ ಎಲ್ಲ ಮುಗಿಸಿದ್ವಲ್ಲ, ನೀವೇನಾದರೂ ದೂದ್ ಸಾಗರ್ ಟ್ರೆಕ್ ನೋಡಿಲ್ಲ ಅಂದರೆ ಇದಕ್ಕಿಂತ ಮುಂಚೆ ನಾವು ದೂದ್ ಸಾಗರ್ ಟ್ರೆಕ್ ಮಾಡ್ಕೊಬಂದ್ವಿ, 2 ವೀಡಿಯೋ ಹಾಕಿದ್ವಿ, ಹೋಗಿ ನೋಡ್ಕೊಬಂದು ಕ್ರೇಜಿ ಆಗಿದೆ. ಸೊ ಡಾರ್ಮೆಟ್ರಿ ಹುಡುಕ್ತಾ ಇದ್ದೀವಿ, ಅದೇ ಅನ್ಕೋತೀನಿ. ಕಾಜು ಔಸ್ ಅಂತ ಮುಂದೆ ಯಾವುದೋ ಇದೆ ನೋಡಿ, ಅಲ್ಲೇ ಎಲ್ಲೋ ಇರಬೇಕು, ಕಾಜು ಔಸ್ ಇರಬೇಕು ಅನ್ಕೋತೀನಿ. ಗೊತ್ತಿಲ್ಲ, ಸಿಕ್ಕಿದ್ಮೇಲೆ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಗೋವಾದಲ್ಲಿದ್ದೀವಿ, ಒಂಥರ ಖುಷಿ ಆಗ್ತಾ ಇದೆ. ತುಂಬ ದಿನ ಆದಮೇಲೆ ಕ್ಯಾನ್ಸಲ್ ಆಗ್ತಿದ್ದೀವಿ, ಪ್ಲೇಸಿಗೆ ಬಂದಿದ್ದೀವಿ. ಏನು ನಾರ್ಮಲ್ ಗೋವಾ ಅಂದರೆ ಏನು ಎಲ್ಲ ಸೇಮ್ ಏನೋ, ಗೋಕರ್ಣಾಗ ಒಂದು 1000 ಸಲ ಹೋಗಿದ್ದೀನಿ. ಸೊ ಬಾರ್ಡ್ರ್ ದಾಟಿ ಈ ಕಡೆ ಬಂದಿರೋದು ಸ್ವಲ್ಪ ಡಿಫ್ರೆಂಟ್ ಫೀಲಿಂಗು. ಒಂದು ಒಳ್ಳೊಳ್ಳೆ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ, ಗೋವಾ ನೈಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಈಗ ಒಂದು ಡಾರ್ಮೆಟ್ರಿಲಿ ಸ್ಟೇ ಆಗಿದ್ದೀವಿ, ತುಂಬಾ ಸಕ್ಕತ್ತಾಗಿದೆ ನೋಡಿ. ಲೈಕ್ ಈ ಥರ ರೂಮ್ಸ್ ಬರುತ್ತೆ, ಒಂದೊಂದು ಬೆಡ್ ಕೊಡ್ತಾರೆ ಅಷ್ಟೇ ನಮಗೆ, ಮೇಲೆ ಕೆಳಗಡೆ ಈ ಥರ ಬೆಡ್ಸ್ ಕೊಡ್ತಾರೆ ಅಷ್ಟೇ. ಆಮೇಲೆ ಒಂದು ಫ್ಯಾನ್ ಇರುತ್ತೆ, ಭಯ ಇಳಿಸು ಕೆಳಗಡೆ, ಇದೊಂದು ಫ್ಯಾನ್ ಇರುತ್ತೆ, ಬೇಕಾದಾಗ ಎ ಸಿ ಆನ್ ಮಾಡ್ಕೋಬೋದು. ಸೊ ಲಗೇಜ್ ಎಲ್ಲ ಹಿಂಗೆ ಬಿಸಾಕಿದ್ದೀವಿ, ಸೊ ಫುಲ್ ಫ್ರೆಶ್ ಆಗಿ ಬಂದಿದ್ದೀವಿ. ತುಂಬಾ ವರ್ತ್ ಅಂತಲೇ ಹೇಳ್ಬೋದು, ಲೈಕ್ ಈ ಥರನೇ ಗೋವಾ ಕಂಪ್ಲೀಟಾಗಿ ಟ್ರಾವೆಲ್ ಮಾಡಬೇಕಾಗಿರೋದು. ಲೈಕ್ ಎಷ್ಟು ಬಿತ್ತಪ್ಪ ನಾವು ಒಬ್ಬರಿಗೆ ಅಂದರೆ 800 ವಿತ್ತು ಟೋಟಲಾಗಿ ಇಬ್ರಿಗೂ ಸೇರಿ, ಲೈಕ್ 400 ಒಬ್ಬೊಬ್ರಿಗಾಗುತ್ತೆ. ಸೀರಿಯಸ್ಸಾಗಿ ವರ್ತ್ ಇದೆ ಅಂತಲೇ ಹೇಳ್ಬೋದು. ನೀವು ನಾರ್ಮಲಾಗಿ ಗೋವಾ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಯೂಸ್ ಮಾಡಿ. ನಾವು ಇವಾಗ ಸೌತ್ ಗೋವಾದಿದ್ದೀವಿ, ಸೊ ನೈಟು ಈಗೊಂದು ಸ್ವಲ್ಪ ರೆಸ್ಟ್ ತೊಗೋತೀವಿ, ತುಂಬ ನಡೆದಿದ್ದೀವಲ್ಲ. ಸೊ ಈಗೊಂದು 3-4 ಗಂಟೆ ಇದೊಂದು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಸಂಜೆ ಬೀಚ್ ಹೋಗೋಣ. ಸೊ ಯಾವ ರೇಂಜಿಗೆ ಮಲ್ಕೊಬಿಟ್ಟಿದ್ವಿ ಅಂದರೆ, ಲೈಕ್ ನಾವು 4-5 ಗಂಟೆಗೆ ಮಲಗಿದ್ದು 8:30 ಈ ಒಂದು ಚೂರು ಗೊತ್ತಾಗಿಲ್ಲ. 8:30 ಒಂಚೂರು ನನಗೆ ಎಚ್ಚರ ಆಯಿತು, ಯಾವುದೋ ಫೋನ್ ಬಂತು ಅಂತ. ಅವಾಗ ಅಂದ್ಕೊಂಡೆ ಲೈಕ್ ಸೀರಿಯಸ್ಲಿ ಹಂಗೆ ನಿದ್ದೆ ಮಾಡಿದ್ವಿ. ಸೊ ಹೋಗಿ ಊಟ ಮಾಡ್ಕೊಂಡು ಇವಾಗ ಬಂದ್ವಿ. ಊಟ ಮಾಡ್ಕೊಬಂದ್ಮೇಲೆ ಇವಾಗ ಬೈಕ್ ರೆಂಟ್ ಮಾಡ್ತಾ ಇದ್ದೀವಿ. ಲೈಕ್ ಈಗ 9:30-10 ಗಂಟೆನೂ ಆಗಿದೆ. ಸೊ ಈಗ ಬೈಕ್ ರೆಂಟ್ ಮಾಡ್ತಾ ಇದ್ದೀವಿ, ನೋಡ್ಬೋದು ಇಲ್ಲಿ ರೆಂಟಿಗೆ ಸಿಗುತ್ತೆ. ಹೇಳಿದ್ನಲ್ಲ ನಿಮಗೆ ಲೈಕ್ ಸ್ಟೇ ಮಾಡಬೇಕು ಅಂದರೆ ಈಗ ಡಾರ್ಮೆಟ್ರಿಗಳಲ್ಲಿ ಸ್ಟೇ ಮಾಡಿ ಟ್ರಾವೆಲ್ ಮಾಡಬೇಕು ಅಂದರೆ 400 rupees ಒಂದು ಬೈಕ್ ಸಿಕ್ಬಿಡುತ್ತೆ ಲೈಕ್ ಆ್ಯಕ್ಟಿವ್ ಏನಾದರೂ ಒಂದು ಸುತ್ತಾಡೋದಕ್ಕೆ, ಸೂಪರಾಗಿ ಸುತ್ತಾಡ್ಬೋದು. ಗೋವಾ ಎಲ್ಲ ಆರಾಮಾಗಿ ಪೀಸಾಗಿ ಬಜೆಟ್ ಟ್ರಾವೆಲಿಂಗಲ್ಲಿ ಸುತ್ತಾಡ್ಬೋದು. ಸೊ ಇಬ್ಬರು ಬಂದರೆ ಯೂಸ್ ಆಗುತ್ತೆ, ಲೈಕ್ ಒಂದು ಗಾಡೀಲಿ ಇಬ್ಬರು ಶೇರ್ ಮಾಡಿಕೊಂಡು ಆರಾಮಾಗಿ ಓಡಾಡ್ಬೋದು, ಸೂಪರ್ ಮಜಾ ಇರುತ್ತೆ. ಇವಾಗ ಗಾಡಿ ಹತ್ಕೊಂಡು ಒಂದು ಬೀಚ್ ಹತ್ರ ರೌಂಡ್ ಹಾಕೋ ಬರೋಣ ಬನ್ನಿ. ಈ ಬ್ಲಾಗ್ ಅಷ್ಟಕ್ಕೆ ಅಷ್ಟೇ ಇರೋದು, ಯಾಕಂದರೆ ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ, ನನಗೆ ಜ್ವರ ಬರೇ ಬಂದುಬಿಟ್ಟಿದ್ವಿ, ಲೈಕ್ ತುಂಬ ನೆನ್ಬಿಟ್ಟಿದೆ. ಆಮೇಲೆ ತುಂಬ ನಡೆದ್ಬಿಟ್ಟಿದ್ವಿ, 45,000 ಫುಟ್ ಸ್ಟೆಪ್ಸ್ ನಡೆದಿದ್ದೀವಿ ದೂದ್ ಸಾಗರ್ದು. ಟ್ರೈನಲ್ಲಿ ಆಮೇಲೆ ಟ್ರೆಕ್ಕು ಎಲ್ಲ ಸೇರಿ ಟೋಟಲಾಗಿ ನಿನ್ನೆ ನೈಟಿಂದ ಇವತ್ತು ನೈಟ್ವರೆಗೂ 45,000 ಆಗಿದೆ. ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಟಯರ್ಡ್ ಆಗಿದ್ದೀವಿ. ಸೊ ಬೀಚ್ ಹತ್ರ ಸಿಗೋಣ ಡೈರೆಕ್ಟಾಗಿ. ಗಾಡಿ ಹೆಲ್ಮೆಟ್ ಕಂಪಲ್ಸರಿ ಅಂತೆ. ಸೊ ನಾವು ಹೇಳಿದ್ವಿ ಅವ್ರಿಗೆ, ನಾವು ರೂಲ್ಸ್ ಎಲ್ಲ ಪಕ್ಕ ಫಾಲೋ ಮಾಡ್ತೀವಿ, ನೋ ಪ್ರಾಬ್ಲಮ್ ಅಂತ. ಭಯ್ಯ 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 ಹಾಯ್, ನೀವು ಹೆಂಗಿದೆ ಕಾಲು ನೋವು? ಓಕೆ, ಒಂದು ಲೆವೆಲ್ಗಿದೆ. ಅಕಸ್ಮಾತ್ ಯಾರಾದರೂ ನೀವು ರೆಂಟಲ್ಲಿ ತೊಗೊಳ್ತಾ ಇದ್ದೀರಾ ಇಲ್ಲೇ ಅಂತಲ್ಲ, ಇಲ್ಲೇ ಹೋದ್ರು ನೀವು ಮೇಯ್ನಾಗಿ ಫೋಕಸ್ ಮಾಡೋದು ಗಾಡಿ ರೆಂಟಲ್ಲಿ ತೊಗೊಂಡಿದ್ದ ತಕ್ಷಣ ನೀವು ಬಂದು ಒಂದು ಪ್ರೂಫ್ ಆಗಿ ಎಲ್ಲದು ಸುತ್ತಾನು ಒಂದು ವೀಡಿಯೋ ತೊಗೊಂಡು ಇಟ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಬೇರೆಯವ್ರು ಸ್ಕ್ರ್ಯಾಚ್ ಮಾಡಿದ್ರು ಅದು ನಿಮ್ಮ ಮೇಲೆ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ನೀವು ಬಂದು ನೀಟಾಗಿ ಒಂದ್ಸಲ ಚೆಕ್ ಮಾಡಿಬಿಟ್ಟು ಎಲ್ಲೆಲ್ಲಿ ಡೆಂಟ್ ಎಲ್ಲೆಲ್ಲಿ ಸ್ಕ್ರಾಚಸ್ ಇದೆಯೋ ಅದನ್ನೆಲ್ಲ ಒಂದು ಫೋಟೋ ತೊಗೊಂಡು ಇಟ್ಕೊಂಬಿಡಿ, ಅದು ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ. ಇವಾಗ ನಾವು ಕೋಲ್ವಾ ಬೀಚಿಗೆ ಹೋಗ್ತಾ ಇದ್ದೀವಿ. ಕೋಲ್ವಾ ಬೀಚಲ್ಲಿ ಹೆಂಗೆ ಏನು ಗೊತ್ತಿಲ್ಲ, ಬಟ್ ಆದ್ರೂ ಗಾಡಿ ಸಿಕ್ಕಿದ ತಕ್ಷಣ ಒಂಥರ ಸೀರಿಯಸ್ ಆಗಿ ತುಂಬ ಖುಷಿ ಆಗೋಯ್ತು. ಅಲ್ಲ ಮಚ್ಚ,
ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದ್ರೆ ನಡ್ಕೊಂಡೆಲ್ಲ ಓಡಾಡಿ ಓಡಾಡಿ ಎವ್ರಿ ಕಾಲ್ ನೋವು ಬಂದ್ಬಿಟ್ಟಿತ್ತು. ಸೊ ಇವಾಗ ಒಂದ್ ಸ್ವಲ್ಪ ಖುಷಿ ಆಗ್ತಾ ಇದೆ. ಕೋಲ್ವಾ ಬೀಚ್ ಅಂತ ಇಲ್ಲಿ ಒಂದು ಸ್ಕೈ ವಾಕ್ ಇದೆ. ಈ ಸ್ಕೈ ವಾಕ್ ಮೇಲೆ ಹಂಗೆ ನಡ್ಕೊಂಡು ಬೀಚ್ಗೆ ಎಂಟ್ರಿ ಆಗ್ಬೇಕು. ಗಾಡಿ ನಿಲ್ಸಿದೀವಿ, ಭಯ ಅಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ನೋಡಿ ಸಾಕಾಗಿದೆ, ಲೈಕ್ ಬರ್ತಾ ಎಷ್ಟೊಂದು ಕಡೆ ನೋಡಿದ್ವಿ, ಫುಲ್ ಎಲ್ಲ ಕಡೆ ಫುಲ್ ಚರ್ಚ್ಗಳೆಲ್ಲ ಇದೆ. ಆಮೇಲೆ ಫುಲ್ ಬ್ಯುಸಿ ರೋಡ್ಸು, ಎವ್ರಿ ಜನ ನೈಟ್ ಹೊತ್ತು ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಈ ಥರ ಸಿಗುತ್ತೆ ಸ್ಕೈ ವಾಕ್. ಇದೆಲ್ಲ ನೀರೆಲ್ಲ ಇದೆ, ಬೆಳಕಲ್ಲಿ ಬಂದಾಗ ಚೆನ್ನಾಗಿರುತ್ತೆ, ಬಟ್ ನಾವು ಬೆಳಕಲ್ಲಿ ಬರೋಕ್ಕಾಗಲ್ಲ ಬೀಚ್ಗಳಿಗೆಲ್ಲ, ನನಗೆ ಇಷ್ಟ ಆಗಲ್ಲ. ನನ್ನ ಬೀಚ್ ಏನಿದ್ರು ನನಗೆ